ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಅಪ್ಡೇಟ್ ಮೈಂಡ್ಸಿಗೆ ಎಲ್ಲರಿಗೂ ಸುಸ್ವಾಗತ. ಮೊದಲನೇ ಪ್ರಶ್ನೆ, ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಇದರ ಉತ್ತರ 98 ಡಿಗ್ರಿ ಫ್ಯಾರನ್ಹೈಟ್. ಶುಕ್ರ ವಾತಾವರಣದಲ್ಲಿ ಯಾವ ಅನಿಲ ಹೆಚ್ಚಾಗಿ ಇರುತ್ತದೆ? ಇದರ ಉತ್ತರ ಇಂಗಾಲದ ಡೈಆಕ್ಸೈಡ್. ಬಾಹ್ಯಾಕಾಶ ಕಕ್ಷೆಗೆ ಹೋದ ಮೊದಲ ಪ್ರಾಣಿ ಲೈಕಾ, ಇದೊಂದು ನಾಯಿ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ವ್ಯಕ್ತಿ ಯೂರಿ ಗಾಗ್ರಿನ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಥಾಮಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಬ್ಯಾಡ್ಮಿಂಟನ್. ವಿಶ್ವ ಪ್ರಾಣಿ ದಿನ ಅಕ್ಟೋಬರ್ 4. ಮುಂದಿನ ಪ್ರಶ್ನೆ, ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು? ಅನ್ನಾ ಚಾಂಡಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 88ನೆಯ ಆಸ್ಕರ್ ಪ್ರಶಸ್ತಿಯ ಅತ್ಯುನ್ನತ ಚಿತ್ರ ಯಾವುದು? ಸ್ಪಾಟ್ಲೈಟ್. ಮುಂದಿನ ಪ್ರಶ್ನೆ, SBI ಹಿಂದಿನ ಹೆಸರು? ಇದರ ಸರಿಯಾದ ಉತ್ತರ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಮೇಲ್ ಆವಿಷ್ಕಾರಕರ ಹೆಸರು? ಶಿವ ಅಯ್ಯದುರೈ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸೌರಶಕ್ತಿ ವಿಮಾನ ನಿಲ್ದಾಣ ಕೊಚ್ಚಿ. ಯಾವ ವರ್ಷದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಲಾಗಿದೆ? 1950. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ. ಮುಂದಿನ ಪ್ರಶ್ನೆ, ವಿಕಿರಣಶೀಲತೆ ಯಾರು ಕಂಡುಹಿಡಿದಿದ್ದಾರೆ? ಇದನ್ನು ಕಂಡುಹಿಡಿದವರು ಹೆನ್ರಿ ಬೆಕ್ರನ್. 15ನೇ ಪ್ರಶ್ನೆ, MRP ಎಂದರೆ ಏನು? ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. 16ನೇ ಪ್ರಶ್ನೆ, ವಿಶ್ವದ ಅತಿ ಉದ್ದದ ಸೇತುವೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಚೀನಾ. ಡಿಜಿಟಲ್ ಸ್ಟೇಟ್ ಆಫ್ ಇಂಡಿಯಾ ಯಾವುದು? ಸರಿಯಾದ ಉತ್ತರ ಕೇರಳ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಗರಿಷ್ಠ ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಇದರ ಸರಿಯಾದ ಉತ್ತರ ಕರ್ನಾಟಕ. ವಿಶ್ವದ ಅತ್ಯಂತ ವಿಷಕಾರಿ ಮೀನು ಪಫರ್ ಫಿಶ್. ಮುಂದಿನ ಪ್ರಶ್ನೆ, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ಅಧ್ಯಕ್ಷರು. ಮುಂದಿನ ಪ್ರಶ್ನೆ, ದೆಹಲಿಯ ಜಂತರ್ ಮಂತರ್ ನಿರ್ಮಿಸಿದವರು ಯಾರು? ಇದರ ಉತ್ತರ ಮಹಾರಾಜ್ ಜೈಸಿಂಗ್ 2ನೇಯವರು. ಸ್ವರಾಜ್ ಪಕ್ಷದ ಸ್ಥಾಪಕರು ಯಾರು? ಇದರ ಉತ್ತರ ಚಿತ್ ನರಂಜನ್ ದಾಸ್ ಹಾಗೂ ಮೋತಿಲಾಲ್ ನೆಹರು ಅವರು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದ ಮೊದಲ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಮುಂದಿನ ಪ್ರಶ್ನೆ, ತಮಿಳುನಾಡಿನ ಜನಪ್ರಿಯ ನೃತ್ಯ ಭರತನಾಟ್ಯ. 23ನೇ ಪ್ರಶ್ನೆ, ವಿಶ್ವಕಪ್ ಕ್ರಿಕೆಟ್ 2023 ಸ್ಥಳ ಭಾರತ. ಮುಂದಿನ ಪ್ರಶ್ನೆ, ಇಸ್ರೋ ಪ್ರಧಾನ ಕಚೇರಿ? ಸರಿಯಾದ ಉತ್ತರ ಬೆಂಗಳೂರು. 24ನೇದ್ದು, ಡ್ಯಾಶ್ರಲ್ಲಿ ಸಿಮ್ಲಾ ಒಪ್ಪಂದ ನಡೆಯಿತು? 1972. ಮುಂದಿನ ಪ್ರಶ್ನೆ, ಯೋಗೇಶ್ವರ್ ದತ್ ಯಾವ ಕ್ಷೇತ್ರದಿಂದ ಬಂದವರು? ಇದರ ಸರಿಯಾದ ಉತ್ತರ ಕುಸ್ತಿಪಟು. ಮುಂದಿನ ಪ್ರಶ್ನೆ, ವಾಲಿಬಾಲ್ ಅಂಕಣದ ಆಯಾಮ 18 ಮೀಟರ್. ವಿಶ್ವ ಜನಸಂಖ್ಯಾ ದಿನ, ಇದರ ಉತ್ತರ ಜುಲೈ 11. ಯಾರು ಕೆಂಪು ಕೋಟೆ ನಿರ್ಮಿಸಿದ್ದಾರೆ? ಸರಿಯಾದ ಉತ್ತರ ಶಹಜಹಾನ್. ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಶ್ರೀಲಂಕಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು? 1948. ಮುಂದಿನ ಪ್ರಶ್ನೆ, ಪುನಃ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಹಾಕಲಾಯಿತು? 1932. ಮುಂದಿನ ಪ್ರಶ್ನೆ, ಚೋಳ ರಾಜವಂಶದ ಕೊನೆಯ ರಾಜ? ಇದರ ಸರಿಯಾದ ಉತ್ತರ ರಾಜೇಂದ್ರ ಚೋಳ 3ನೇಯವರು. ಮುಂದಿನ ಪ್ರಶ್ನೆ,
ದೆಹಲಿ ಯಾವ ವರ್ಷದಲ್ಲಿ ಭಾರತದ ರಾಜಧಾನಿಯಾಯಿತು? ಇದರ ಸರಿಯಾದ ಉತ್ತರ 1931. ಕಡೆಯ ಪ್ರಶ್ನೆ, ವಿಶ್ವ ಕ್ಯಾನ್ಸರ್ ದಿನ. ಸರಿಯಾದ ಉತ್ತರ 4 ಫೆಬ್ರವರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.